ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಚರಣ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪ್ಯೂರಿಫಿಕೇಷನ್ ಆಫ್ ಬ್ಲಡ್, ರಕ್ತ ಶುದ್ಧಿಯಾಗಲು ಏನು ರಕ್ತ ಶುದ್ಧವಾಗಿ ಉತ್ಪನ್ನ ಆಗಕ್ಕೆ, ರಕ್ತ ಶುದ್ಧಿಯಾಗಿ ಉತ್ಪನ್ನ ಆಗಕ್ಕೆ ಒಂದು ದಿವ್ಯವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡೋಕೆ ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡೋಕು, ಲೈಕ್ ಮಾಡೋಕು, ಶೇರ್ ಮಾಡಿ ಹುರುಪು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ನಾನು ಏನಿದೆ ಸರಳ ಐತಿದ್ರು ಹೇಳಿದ ತಕ್ಷಣ ಇಷ್ಟ ಹೋದಲ್ಲಿ ಅದ ಇದೇನು ದೊಡ್ಡ ಕದ ಅಂತೀರಿ ನೀವು. ಅದಕ್ಕೆ ನಮ್ಮದು ಏನೈತಪ್ಪ ಅಂದ್ರೆ ನಮ್ಮ ಆಶ್ರಮದ ಸ್ಲೋಗನ್, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮಗೆ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಉದ್ದೇಶ. ಏನು ರೀ ಏನೈತಪ್ಪ ಅಂದ್ರೆ ಸರಳ ಐತಿದ್ರು ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ನಾನು ಹೇಳೋದಕ್ಕೂ ಸಾರ್ಥಕ ಆಗತ್ತೆ. ತೊಗೊಂತೀರಲ್ಲ ಮಾಡಿರಿ. ಮತ್ತು ಲಿಂಬೆಹಣ್ಣು, ಲಿಂಬೆಹಣ್ಣು ನೋಡಿರ್ತೀರಿ ನೀವು, ಒಂದು ಅರ್ಧ ಲಿಂಬೆಹಣ್ಣು ಅದು ಜ್ಯೂಸ್ ಮಾಡ್ಕೊರಿ, ಅದನ್ನು ಹಿಂಡ್ಕೊರಿ ರಸ ಜ್ಯೂಸ್. ಅದು ರಸ ಒಂದು 3 ಟೇಬಲ್ ಸ್ಪೂನ್ ಹಾಕ್ಬೇಕು ಅಷ್ಟು. ಒಂದು ಹಣ್ಣು ಅಂದು ಹಿಂಡಿದ್ರು ಅಡ್ಡಿ ಇಲ್ಲ ಅದನ್ನು. ಅದಕ್ಕೆ 1 ಚಮಚ ಜೇನುತುಪ್ಪ ಹಾಕೋಬೇಕು, ಶುದ್ಧವಾದಂಥ ಜೇನುತುಪ್ಪ. ಏನು ರೀ 1 ಗ್ಲಾಸು ಊರು ಬೆಚ್ಚಗೆ ನೀರು, ಭಾಳ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಹಂಗೆ ಇದರಂಥ ಬೆಳಗ್ಗೆ ಖಾಲಿ ಹೊಟ್ಟೆಯಾಗಿದ್ರು ಕುಡಿಬೇಕು ಇದನ್ನು. ಇದು ಏನು ಮಾಡಿದೆ ಅಂದ್ರೆ ಕುಡಿಯೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ರಕ್ತ ಶುದ್ಧಿ ಆಗುತ್ತವೆ. 15-20 ದಿನ ಕುಡಿಬೇಕು, ರಕ್ತ ಶುದ್ಧಿ ಆಗತ್ತೆ. ಅಷ್ಟು ಅಲ್ದಾನ ಮತ್ತೆ ಏನು ಮಾಡುತ್ತಂದ್ರೆ ಎಲುಬು ಸವಕಳಿ ತಡಿತೈತಿ, ರಕ್ತಹೀನತೆ ಕಡಿತೈತಿ, ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಶಕ್ತಿವರ್ಧಕ ಆಗುತ್ತೆ, ಅಸ್ತ್ಮ ಬರದಂತೆ ತಡೆಯುತ್ತದೆ, ಏಡ್ಸ್ ಬರದಂತೆ ತಡೆಗಟ್ಟುತ್ತದೆ, ಕೂದಲು ಬೆಳವಣಿಗೆ ಆಗುತ್ತದೆ, ಚರ್ಮದ ಕಾಂತಿ ಹತ್ತುತ್ತದೆ, ರೋಗ ನಿರೋಧಕ ಶಕ್ತಿ ಹತ್ತುತ್ತದೆ, ಕಿಡ್ನಿ ಕಲ್ಲು ಆಗದಂತೆ ಮಾಡುತ್ತದೆ. ಇಷ್ಟೆಲ್ಲ 9 ಉಪಯೋಗಗಳದಾವೆ ಇದನ್ನು ಮಾಡೋದ್ರಿಂದ. 10 ಉಪಯೋಗ ಅದಾವೆ ಮಾಡಿ, ಇದ್ರ ಉಪಯೋಗ ತೋರಿ. ಮತ್ತು ಭಾಳ ಅದ್ಭುತವಾದಂಥ ಇದು ಸರಳ ಐತದು. ಲಿಂಬೆಹಣ್ಣು ಜ್ಯೂಸ್ ಒಂದು ಲಿಂಬೆಹಣ್ಣಿಂದು ಎಷ್ಟರ ಆಗಿರೋದು 2-3 ಚಮಚ ಆಗ್ಬೇಕಂತ, 3 ಚಮಚ ಆಗ್ಬೇಕಂತ ಐತೆ ಟೇಬಲ್ ಚಮಚೆ. ಆ 3 ಆಗ್ಬೇಕಪ್ಪ ಅಂದರೆ ಒಂದು ಲಿಂಬೆಹಣ್ಣು ಚಲೋ ಲಿಂಬೆಹಣ್ಣು ಚಲೋ ಗಾತ್ರದ್ದು ಒಂದು ಲಿಂಬೆಹಣ್ಣು ತೊಗೊಂಡು ಅದನ್ನು ಹಿಂಡಿಕೊಂಡು ಒಂದು ಗ್ಲಾಸ್ ಬಿಸಿನೀರು, ಉಗುರು ಬೆಚ್ಚಗೆ ನೀರು, ಬಿಸಿನೀರು ಭಾಳ ಬಿಸಿಡುವಲ್ಲ, ಒಂದು ಅತಿ ಇರುವಂಥ ಬಿಸಿನೀರು ಮತ್ತು 1 ಚಮಚೆ ಜೇನುತುಪ್ಪ ಸರಳ, ಇವೆಲ್ಲ ಸಿಗ್ತಾವೆ ಹೌದಲ್ಲ ಸಿಗುವಂಥವು. ಮಾಡಿ ಇದ್ರ ಉಪಯೋಗ ತೊಗೊಂಡಿದ್ರೆ ರಕ್ತ ಶುದ್ಧಿ ಆಗುತ್ತೆ, ಪ್ಯೂರಿಫಿಕೇಷನ್ ಆಫ್ ಬ್ಲಡ್ ಆಗುವಂಥ ಅದ್ಭುತವಾದಂಥ ಒಂದು ಮಾಹಿತಿ ನಿಮ್ಗೆ ಹೇಳೀನಿ. ಇದ್ರ ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ತೊಗೊಂಡು ನನಗೆ ಕಮೆಂಟ್ ಮಾಡಿರಿ ದಯವಿಟ್ಟು, ಮಾಡ್ತಿರಲ್ಲ ಮಾಡಿರಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.